ಇನ್ನು ನಾವು ಅತಿಯಾಗಿ ಸಕ್ಕರೆಯನ್ನು ಬಳಸಿದಾಗ ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ನಮಗೆ ಸುಸ್ತು ಆಯಾಸ ಎಲ್ಲ ಕೂಡ ತುಂಬಾ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಮಾನಸ ನಮಗೆ ಊಟದಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಊಟ ಆದರೆ ಕೆಲವೊಬ್ಬರಿಗೆ ಉಪ್ಪು ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಖಾರ ಆದರೆ ಇನ್ನು ಕೆಲವೊಬ್ಬರು ಸಿಹಿಯನ್ನು ಕೂಡ ತುಂಬಾ ಇಷ್ಟಪಡ್ತಾರೆ ಆದರೆ ಸಿಹಿ ಇಷ್ಟ ಅಂತ ಹೇಳಿ ಸಕ್ಕರೆಯನ್ನು ಏನಾದರೂ ನಾವು ಅತಿಯಾಗಿ ತಿಂದರೆ ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ದುಷ್ಪರಿಣಾಮ ಬೀರುತ್ತೆ ಇದು ನಾವು ಸಕ್ಕರೆಯನ್ನು ಅತಿಯಾಗಿ ತಿನ್ನೋದರಿಂದ ಏನೇನು ಪ್ರಾಬ್ಲಮ್ಸನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಾವು ಸಕ್ಕರೆಯನ್ನು ಹೆಚ್ಚು ತಿನ್ನೋದು ಅಥವಾ ಅತಿಯಾಗಿ ತಿನ್ನೋದು ನಮ್ಮ ಚರ್ಮದ ಆರೋಗ್ಯಕ್ಕೆ ಖಂಡಿತವಾಗಲೂ ಒಳ್ಳೆಯದಲ್ಲ ಅಂತಲೇ ಹೇಳಬಹುದು ಇದರಿಂದಾಗಿ ಚರ್ಮದಲ್ಲಿ ಮೊಡವೆಯೆಲ್ಲ ಆಗುವಂತಹ ಸಂಭವ ತುಂಬಾ ಜಾಸ್ತಿ ಇರುತ್ತೆ ಹಾಗೆಯೇ ಚರ್ಮ ತುಂಬ ಡ್ರೈ ಕೂಡ ಆಗಬಹುದು ಇದರಿಂದ ಇನ್ನು ನಾವು ಸಕ್ಕರೆಯನ್ನು ಅತಿಯಾಗಿ ತಿಂದಾಗ ನಮ್ಮ ದೇಹದಲ್ಲಿ ಅನಗತ್ಯ ಕೊಬ್ಬು ಜಾಸ್ತಿ ಆಗೋದಕ್ಕೆ ಕೊಬ್ಬು ಶೇಖರಣೆ ಆಗೋದಕ್ಕೆ ಶುರುವಾಗುತ್ತೆ ಇದರಿಂದಾಗಿ ಅನಗತ್ಯವಾಗಿ ನಮ್ಮ ತೂಕ ಜಾಸ್ತಿ ಆಗೋದು ಕೂಡ ಆಗುತ್ತೆ ತೂಕ ಜಾಸ್ತಿ ಆಗ್ತಾ ಇದ್ದಂಗೆ ಅದರ ಹಿಂದ್ಗಡೆಯೇ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದಕ್ಕೆ ಶುರುವಾಗ್ತವೆ ಇನ್ನು ನಾವು ಅತಿಯಾಗಿ ಸಕ್ಕರೆಯನ್ನು ತಿನ್ನೋದ್ರಿಂದ ನಮಗೆ ಇನ್ಫೆಕ್ಷನ್ಸ್ ಎಲ್ಲ ಕೂಡ ಬೇಗನೆ ಆಗುವಂತಹ ಸಂಭವ ತುಂಬಾ ಜಾಸ್ತಿ ಇರುತ್ತೆ ವೈರಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಬಹುದು ಬೇರೆ ಬೇರೆ ರೀತಿಯಲ್ಲಿ ಹಾಗೆಯೇ ಶೀತ ಕೆಮ್ಮು ಗಂಟಲು ಗಿರಿಗಿರಿ ಎಲ್ಲವೂ ಕೂಡ ಶುರು ಆಗೋದು ತುಂಬಾ ಜಾಸ್ತಿ ಇರುತ್ತೆ ಇನ್ನು ನಾವು ಅತಿಯಾಗಿ ಸಕ್ಕರೆಯನ್ನು ಬಳಸಿದಾಗ ಸಕ್ಕರೆಯ ಪ್ರಮಾಣ ಜಾಸ್ತಿ ಆದಾಗ ನಮಗೆ ಸುಸ್ತು ಆಯಾಸ ಎಲ್ಲ ಕೂಡ ತುಂಬಾ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ನಾವು ನಾರ್ಮಲಾಗಿ ಒಬ್ಸರ್ವ್ ಮಾಡೇ ಇರ್ತೀವಿ ನಾವು ತುಂಬ ಸಿಹಿ ಐಟಮ್ ಏನಾದರೂ ತಿಂದಾಗ ನಮಗೆ ಆವತ್ತು ಸುಸ್ತು ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳಬಹುದು ಇನ್ನೊಂದು ತುಂಬಾ ಮುಖ್ಯವಾದ ಪಾಯಿಂಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದರೆ ಇತ್ತೀಚೆಗಂತೂ ತುಂಬ ಜನ ಮಧುಮೇಹ ಅಥವಾ ಡಯಾಬಿಟಿಸ್ ಪ್ರಾಬ್ಲಮಿಂದ ಬಳಲ್ತಾ ಇರ್ತಾರೆ ಹಾಗೆಯೇ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಸಕ್ಕರೆಯನ್ನು ಅತಿಯಾಗಿ ಬಳಸೋದು ಕೂಡ ಇದಕ್ಕೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾರಣ ಆಗಿರುತ್ತೆ ಸಕ್ಕರೆಯನ್ನು ಅತಿಯಾಗಿ ಬಳಸಿದಾಗ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಡಯಾಬಿಟಿಕ್ ಕೊಲೆಸ್ಟ್ರಾಲ್ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಹಾಗೆಯೇ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ನಾವು ಅತಿಯಾಗಿ ಸಕ್ಕರೆಯನ್ನು ತಿನ್ನೋದು ಹಾಗಾಗಿ ಆದಷ್ಟು ಸಕ್ಕರೆಯನ್ನು ನಾವು ಕಡಿಮೆ ಬಳಸೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು